ರಾಮಸ್ವಾಮಿ ಅಂಗಾರವರು ಗಾಂಧೀಜಿಯವರನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಆ ಸ್ವಾತಂತ್ರ್ಯದ ಪ್ರ ಚಳುವಳಿಯ ಪ್ರಮುಖ ಪಾತ್ರವನ್ನು ಹಾಸನ ಜಿಲ್ಲೆಯಲ್ಲಿ ವಹಿಸ್ತಾರೆ ನಮ್ಮೂರ ರಸಿಕರು ಅನ್ನೋ ಒಂದು ಕೃತಿಗಳನ್ನ ರಚನೆ ಮಾಡಿರ್ತಾರೆ ಆ ರಚನೆಗಳಾಗೋದು ಬೆಂಗಳೂರಿನ ಗುರುಕುಲ ಆಶ್ರಮದಲ್ಲಿ ಸೀತಾತನಯ ಸೀತಾಪತಿ ಅಂತ ಇವರು ಕಾವ್ಯನಾಮವನ್ನು ಇಟ್ಕೊಂಡಿರ್ತಾರೆ ಕವನದಲ್ಲಿ ಅದನ್ನು ಆಲೂರು ವೆಂಕಟರಾಯರು ಸೀತಾ ಅಂತ ಹೇಳಿ ಇವ್ರನ್ನ ಆ ಕಾವ್ಯನಾಮವನ್ನು ನಮೂದಿಸ್ತಾರೆ ನೂರಾರು ಜನ ಸಾವಿರಾರು ಜನ ಹರಿಜನರಿಗೆ ಸ್ನಾನ ಮಾಡಿಸಿ ದೇವಸ್ಥಾನಗಳಲ್ಲಿ ಪ್ರವೇಶ ಮಾಡಿಸ್ಬಿಡ್ತಾರೆ ಆ ಸಂದರ್ಭದಲ್ಲಿ ಇವರಿಗೆ ಗೊರವರನ್ನ ಪ್ರಮುಖ ಬ್ರಾಹ್ಮಣರು ಸಹ ಇವರು ವಿರೋಧವನ್ನು ಕಟ್ಕೇಳ್ತಾರೆ ಅವರು ಇವರು ತನ್ನ ಕುಲ ಬಾಂಧವರನ್ನೇ ಜರಿತಾರೆ ಇವರು ಭಾರತವನ್ನು ಬಿಟ್ಟು ತೊಲಗಿ ಅಂತ ಒಂದು ಕಿಟ್ಟುಂಡ ಚಳುವಳಿ ಪ್ರಾರಂಭ ಆಗ್ತದೆ ಅದರ ಪ್ರಮುಖ ನಾಯಕತ್ವ ಹಾಸನ ಜಿಲ್ಲೆಯಲ್ಲಿ ನಮ್ಮ ಗುರು ರಾಮಸ್ವಾಮಿಂಗಾರೇ ವಹಿಸ್ಕೊಳ್ತಾರೆ ತಾಯಿ ತೀರೋಗಿ ಎಂಟು ತಿಂಗಳಾಗಿರುತ್ತೆ ಅವ್ರು ಶ್ರಾದ್ದ ಮಾಡಬೇಕು ಅವರು ಈ ತಂದೆ ಇಲ್ಲಿ ಪಾರ್ಶ್ವವಾಯಿಯಿಂದ ಇರ್ತಾರೆ ಪಾರ್ಶ್ವವಾಯು ಪೀಡಿತರಾಗಿರ್ತಾರೆ ಆ ಸಂದರ್ಭದಲ್ಲಿ ಇವರನ್ನು ಅರೆಸ್ಟ್ ಮಾಡಿ ಇವರೊಂದು ತಗೊಂಡೋಗಿ ಹದಿನಾಲ್ಕು ತಿಂಗಳು ಜೈಲಿಗೆ ಹಾಕ್ತಾರೆ ಅವರ ಮಗ ರಾಮಚಂದ್ರ ಓದ್ತಾ ಇದ್ದಂಥವರು ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗಿ ಮರಣವನ್ನು ಹೊಂದ್ತಾರೆ ಈ ವಿಷಯ ಗೊತ್ತಾದ ಮೇಲೆ ಈ ವಿಷಯವನ್ನು ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ತಿಳಿಸ್ತಾರೆ ರಾಮಸ್ವಾಮಿ ಅಯ್ಯಂಗಾರವರು ಯಾವುದೇ ರೀತಿ ಒಂದು ಕಣ್ಣೀರನ್ನು ಹಾಕೋದಿಲ್ಲ ರಾಮಸ್ವಾಮಿ ಅಯ್ಯಂಗಾರ್ ಅವರು ಹದಿನೇಳನೇ ವರ್ಷಕ್ಕೆ ಅವರ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಕ್ಕೆ ತೊಡಗಿಸ್ಕೊಳ್ಳೋದು ಅವ್ರ ಮಗ ಸತ ಹದಿನೇಳನೇ ವರ್ಷದಲ್ಲಿ ಈ ದೇಶಕ್ಕೋಸ್ಕರ ತನ್ನ ಕುಟುಂಬದ ಕುಡಿಯನ್ನೇ ಬಲಿ ಕೊಟ್ಟಂಥ ಏಕೈಕ ವ್ಯಕ್ತಿ ಏನಾರು ಇದ್ದರೆ ಅದು ನಮ್ಮ ಗುರು ರಾಮಸ್ವಾಮಿ ಅವರೇ ಗೊರೂರಿಗೆ ಬಂದ ನಂತರ ಗೊರೂರ್ನಲ್ಲಿ ರಾಮಸ್ವಾಮಿ ಅವರಿಗೆ ಶೇಷಮ್ಮ ಅನ್ನ ಎಮ್ಮೆಯ ರಂಗಾಚಾರ್ಯ ಪಟೇಲ್ ರಂಗಾಚಾರ್ಯರ ಮಗಳನ್ನ ಕೊಟ್ಟು ಇವರಿಗೆ ಮದುವೆ ಮಾಡ್ತಾರೆ ಶೇಷಮ್ಮ ಅಂತ ಈ ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ಐದು ಜನ ಮಕ್ಕಳು ಅದರಲ್ಲಿ ಮೊದಲನೆಯವರು ರಾಮಚಂದ್ರು ಅಂತ ಎರಡನೆಯವರು ಒಂದು ಹೃದಯಾಘಾತದಿಂದ ತೀರು ಹೋಗ್ತಾರೆ ಎರಡರ ಆಕ್ಸಿಡೆಂಟ್ ಆಕ್ಸಿಡೆಂಟ್ದಿಂದ ತೀರು ಹೋಗ್ತಾರೆ ನಂತರ ಇನ್ನೊಬ್ಬರು ಮಗಳು ವಸಂತಿ ಅಂತ ಒಟ್ಟು ಐದು ಜನದಲ್ಲಿ ಮೂರು ಜನ ತೀರು ಹೋಯ್ತಾರೆ ಎರಡು ಜನ ಮಾತ್ರ ಉಳ್ಕೊಂಡಿದ್ದಾರೆ ರಾಮಸ್ವಾಮಿ ಅಯ್ಯಂಗಾರ ಇಪ್ಪತ್ತೈದನೇ ವರ್ಷದೊಳಗೆ ಸಾಕಷ್ಟು ಕೃತಿಗಳನ್ನು ಸಾಕಷ್ಟು ಕಾದಂಬರಿಗಳನ್ನು ಮಹಾಭಾರತ ರಾಮಾಯಣ ಇತರೆ ಗಳಗನಾಥನ ಕಾದಂಬರಿಗಳು ಎಲ್ಲವನ್ನೂ ಸಹ ಮೈಗೂಡಿಸ್ಕೊಂಡಿರ್ತಾರೆ ಓದಿ ಅಯ್ಯಂಗಾರು ಆಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಸಾಲುಗಳಲ್ಲಿ ಸ್ವತಂತ್ರ ಹೋರಾಟದ ಚಳುವಳಿ ತೀವ್ರ ಗಾಂಧೀಜಿ ಗಾಂಧೀಜಿಯವರು ಕರ್ನಾಟಕಕ್ಕೆ ಬರ್ತಾರೆ ಕರ್ನಾಟಕಕ್ಕೆ ಬಂದವರು ನಂದಿ ಬೆಟ್ಟದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಂಡು ನಲವತ್ತೆಂಟು ದಿವಸಗಳ ಕಾಲ ನಂತರ ಅವರು ತುಮಕೂರು ಅರಸೀಕೆರೆ ಬೇಲೂರು ಚಂದ್ರಾಯಪಟ್ಟಣ ಒಳನೇಶ್ವರ ಅರಕಲಗೋಡು ಸಕಲೇಶ್ವರ ಈ ಪ್ರಾಂತ್ಯದಲ್ಲಿ ಈ ಎಲ್ಲ ತಾಲೂಕುವಾರು ಅವರು ಈ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಯುವಕರನ್ನ ತೊಡಗಿಸ್ಕೊಳ್ಳೋದಕ್ಕೆ ಕೆಲವೊಂದು ಭಾಷಣಗಳನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ರಾಮಸ್ವಾಮಿ ಅಯ್ಯಂಗಾರ್ ಅವರು ಗಾಂಧೀಜಿಯವರನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಆ ಸ್ವಾತಂತ್ರ್ಯದ ಪ್ರ ಚಳುವಳಿಯ ಪ್ರಮುಖ ಪಾತ್ರವನ್ನು ಹಾಸನ ಜಿಲ್ಲೆಯಲ್ಲಿ ವಹಿಸ್ತಾರೆ ಇವ್ರ ಜೊತೆ ಗೊರೂರಿನಲ್ಲಿ ಒಬ್ಬರು ಇರ್ತಾರೆ ನಂತರ ನರಸಿಂಹಾಚಾರ್ಯ ಇರ್ತಾರೆ ಆರ್ನಲ್ಲಿ ರಾಮಸ್ವಾಮಿ ಹೆಂಗಿರ್ತಾರೆ ಇತರರು ಅನೇಕರು ಗಣ್ಯರು ಸಹ ರಾಮಸ್ವಾಮಿ ಹೆಂಗೋರ ಜೊತೆಗೂಡಿ ಈ ಗಾಂಧೀಜಿಯವರಿಗೆ ಬಲ ತುಂಬಿ ಈ ಹಾಸನ ಜಿಲ್ಲೆಯಾದಂಥ ಈ ಜಿಲ್ಲೆಯಾದಂಥ ಸ್ವಾತಂತ್ರ್ಯ ಚಳವಳಿಯನ್ನು ತೀವ್ರತೆಗೊಳಿಸ್ತಾರೆ ನಂತರ ಗಾಂಧೀಜಿಯವರು ಹೊರಡ್ತಾರೆ ಮೈಸೂರಿಗೆ ಹೋರ್ತಾರೆ ಇವರು ಇಲ್ಲಿ ಚಳುವಳಿಯ ನಾಯಕತ್ವವನ್ನು ವಹಿಸಿಕೊಂಡು ಸ್ವತಂತ್ರ ಹೋರಾಟದಲ್ಲಿ ಮಾಡ್ತಾಯಿರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇಪ್ ಇಪ್ಪತ್ತೈದರ ನಂತರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಈ ಆಗ್ತವೆ ಆ ಹಿಂದಿನ ಸಂದರ್ಭದಲ್ಲೇ ಇವರು ಸಾಕಷ್ಟು ಕೃಷಿ ಅಧ್ಯಯನವನ್ನು ಮಾಡಿರ್ತಾರೆ ಸಾಹಿತ್ಯ ಕೃಷಿ ಅಧ್ಯಯನವನ್ನು ಸಹ ಮಾಡಿರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಹಳ್ಳಿಯ ಚಿತ್ರಗಳು ಮತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಮ್ಮೂರ ರಸಿಕರು ಅನ್ನೋ ಒಂದು ಕೃತಿಗಳನ್ನ ರಚನೆ ಮಾಡಿರ್ತಾರೆ ಆ ರಚನೆಗಳಾಗೋದು ಬೆಂಗಳೂರಿನ ಕೆಗ್ಗೆರೆಯ ಗುರುಕುಲಾಶ್ರಮದಲ್ಲಿ ಇವರು ಏನು ರಾಮಸ್ವಾಮಿ ಹೆಂಗ್ರು ಶಬರಿಮಲೆ ಆಶ್ರಮಕ್ಕೆ ಹೋಗಿರ್ತಾರಲ್ಲ ಅಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ಸಿಗೆ ಸೇರ್ಕೊಂಡಿರ್ತಾರೆ ಅಲ್ಲಿ ಈ ಮಳೆಗಳನ್ನು ಜೋಡಿಸೋ ಅಂಥದ್ದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಮಳೆಗಳನ್ನು ಜೋಡಿಸೋ ಅಂಥದ್ದು ನವಯುಗ ಮತ್ತು ಜಯ ಕರ್ನಾಟಕ ಎಂಬ ಒಂದು ಪತ್ರಿಕಾ ಸಂಪಾದಕೆಯಲ್ಲಿ ಅವ್ರಿಗೆ ಕೆಲಸ ಮಾಡ್ತಾ ಇರ್ತಾರೆ ಹಚ್ಚ ಹಾಕೋದಕ್ಕೆ ಮಳೆಗಳನ್ನ ಜೋಡಿಸೋದು ಅವೆಲ್ಲ ಅಲ್ಲ ಅವ್ರು ಅಲ್ಲಿಂದಲೇ ಕಲ್ತಿರ್ತಾರೆ ನಂತರ ಅವರು ಇಲ್ಲಿ ಬಂದು ಮೈಸೂರಿನಲ್ಲಿ ಮೈಸೂರಿನಲ್ಲಿ ವೃದ್ಧ ಆಶ್ರಮದಲ್ಲಿ ಒಂದು ಕೃಷ್ಣಯ್ಯಂಗಾರು ಅಂತ ಒಬ್ಬರು ಅವರೊಂದು ಪತ್ರಿಕೆಯನ್ನು ನಡೆಸ್ತಾ ಇರ್ತಾರೆ ಸಾಧ್ವಿ ಅಂತ ಒಂದು ಪತ್ರಿಕೆ ಆ ಪತ್ರಿಕೆಯಲ್ಲಿ ಸಹ ಇವರು ಕೆಲಸ ಮಾಡ್ತಾರೆ ನಂತರ ದಿನಗಳಲ್ಲಿ ನಮ್ಮ ಕುಲಪುರೋಹಿತ ಕನ್ನಡದ ಕುಲಪುರೋಹಿತರಾದಂತಹ ಆಲೂರು ರಾಯರ ಅವರ ಒಂದು ಜಯ ಕರ್ನಾಟಕ ದಿನಪತ್ರಿಕೆಯಲ್ಲೂ ಸಹ ಇವರು ಕೆಲಸ ಮಾಡ್ತಾರೆ ನಂತರ ಮೈಸೂರು ಸಮಾಚಾರ ದಿನಪತ್ರಿಕೆಗಳು ಹಾಗೆ ಮೈಸೂರು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಲೇಖನಗಳನ್ನು ಸಾ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟದಕ್ಕೆ ಏನೇನು ಸಾಹಿತಿಗಳನ್ನಲ್ಲಿ ಬರೀಬೇಕು ಅವೆಲ್ಲ ಕೃತಿಗಳನ್ನ ಇವರು ಬರಿತಾ ಇರ್ತಾರೆ ಸಾಹಿತಿಗಳನ್ನು ಪ್ರಕಟಣೆ ಮಾಡ್ತಾ ಇರ್ತಾರೆ ಲೇಖನಗಳನ್ನು ಪ್ರಕಟಣೆ ಮಾಡ್ತಾ ಇರ್ತಾರೆ ಕವನಗಳನ್ನು ಪ್ರಕಟಣೆ ಮಾಡ್ತಾ ಇರ್ತಾರೆ ಆದರೆ ಸೀತಾ ಸೀತಾಪತಿ ಅಂತ ಇವರು ಕಾವ್ಯನಾಮವನ್ನು ಇಟ್ಕೊಂಡಿರ್ತಾರೆ ಕವನದಲ್ಲಿ ಅದನ್ನು ಆಲೂರು ವೆಂಕಟರಾಯರು ಸೀತಾ ಅಂತ ಹೇಳಿ ಇವ್ರನ್ನ ಆ ಕಾವ್ಯನಾಮವನ್ನು ನಮೂದಿಸ್ತಾರೆ ಹೀಗೆ ಇವರು ಮಾಡ್ತಾ ಇರಬೇಕಾದ್ರೆ ಸಾವಿರದ ಒಂಬೈನೂರ ಮೂವತ್ತ್ ಮೂರಲ್ಲಿ ಬೆಂಗಳೂರಿನ ಕೆಂಗೇರಿಯಿಂದ ಬೆಂಗಳೂರಿಗೆ ಬದಲಾವಣೆ ಆಗ್ತಾರೆ ಸ್ಥಳಾಂತಿಸ್ತಾರೆ ಅಲ್ಲಿ ಈ ಖಾದಿ ವಸ್ತು ಸಂಗ್ರಹಾಲಯದ ಅಧ್ಯಕ್ಷರಾಗ್ತಾರೆ ಆ ಖಾದಿ ವಸ್ತುಗಳ ಸಂಗ್ರಹ ಮಾಡೋದು ಅವನ್ನು ಪ್ರಚಾರ ಮಾಡೋದು ಮಾರಾಟ ಮಾಡೋದು ಹರಿಜನ ಉದ್ದಾರಕ್ಕೋಸ್ಕರ ಕೆಲವೊಂದು ಕಾರ್ಯಕ್ರಮಗಳನ್ನು ನಮ್ಮ ಕೇಳ್ತಾರೆ ಅಲ್ಲಿಂದ ಸಾವಿರದ ಒಂಬೈನೂರ ಮೂವತ್ತ್ಮೂರಲ್ಲಿ ಮತ್ತೆ ಪುನಃ ಗೊರೂರಿಗೆ ಬರ್ತಾರೆ ಗೊರವರಿಗೆ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಅವರ ತಂದೆ ತುಂಬ ಅನಾರೋಗ್ಯದಿಂದ ನಡೀತಾ ಇರ್ತಾರೆ ತಂದೆ ತಾಯಿಗಳು ವಯಸ್ಸಾಗಿರುತ್ತೆ ಅವ್ರನ್ನ ಒಂದು ಪೋಷಣೆ ಮಾಡುವಂಥ ಒಂದು ಜವಾಬ್ದಾರಿ ಒಣಗಾರಿಕೆ ರಾಮಸ್ವಾಮಿ ಅವರು ಬರುತ್ತೆ ರಾಮಸ್ವಾಮಿ ಹೆಂಗಾರ ಗೊರವರಿಗೆ ಬರ್ತಾರೆ ಗೊರೂರಿಗೆ ಬಂದು ಅವರು ಗೊರೂರಿನಲ್ಲಿ ಮೈಸೂರು ಗ್ರಾಮ ಸೇವಾ ಕೇಂದ್ರ ಅಂತ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಗೊರೂರಿನಲ್ಲಿ ಎಣ್ಣೆ ಜೇನು ಸಾಕಾಣಿಕೆ ಎಣ್ಣೆ ತೆಗಿಯುವುದು ಎಣ್ಣೆ ಒಂದು ಎಣ್ಣೆಗಾಣ ಅಂತಾರಲ್ಲ ಆ ಥರದೊಂದು ಹುಡುಕೈಗಾರಿಕೆಗಳನ್ನ ಮಾಡೋ ಅಂಥದ್ದು ಖಾದಿ ವಸ್ತು ಸಂಗ್ರಹಾಲಯದ ಪ್ರಚಾರ ಮಾಡೋದು ಹೀಗೆ ಹರಿಜನ ಉದ್ಧಾರು ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಇವರು ಅಂದರೆ ನೂರಾರು ಜನ ಸಾವಿರಾರು ಜನ ಹರಿಜನರಿಗೆ ಸ್ನಾನ ಮಾಡಿಸಿ ದೇವಸ್ಥಾನಗಳಲ್ಲಿ ಪ್ರವೇಶ ಮಾಡಿಸಿಬಿಡ್ತಾರೆ ಆ ಸಂದರ್ಭದಲ್ಲಿ ಇವರಿಗೆ ಗೊರವರನ್ನು ಪ್ರಮುಖ ಬ್ರಾಹ್ಮಣರು ಸಹ ಇವರು ವಿರೋಧವನ್ನು ಕಟ್ಕೇಳ್ತಾರೆ ಅವರು ಇವರು ತನ್ನ ಕುಲ ಬಾಂಧವರನ್ನೇ ಜರಿತಾರೆ ಇವರು ಯಾಕೆಂದರೆ ಕೆಲವೊಂದು ಸಾಹಿತ್ಯದಲ್ಲಿ ಆ ಥರ ಮಾಡಿರೋದು ಅವರು ನಂತರದಲ್ಲಿ ಏನಾಗುತ್ತೆ ಅಂದರೆ ಇವರು ಸಾವಿರದ ಒಂಬೈನೂರ ಮೂವತ್ತ ಏಳರ ನಂತರ ಇವರು ಕೆಲವು ಕೃತಿಗಳನ್ನ ರಚನೆ ಮಾಡ್ತಾ ಇರ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ವಾದ್ರಾದಲ್ಲಿ ಕಾಂಗ್ರೆಸ್ಸು ಒಂದು ಸಮಿತಿ ಸಭೆ ಕರೆಯುತ್ತೆ ಆ ಕಾಂಗ್ರೆಸ್ ಸಮಿತಿನಲ್ಲಿ ಇವರು ಹೋಗಿ ಪಾಲ್ಗೊಂಡು ಅದೇ ಸಂದರ್ಭದಲ್ಲಿ ಒಂದು ಕ್ವಿಟ್ ಇಂಡಿಯಾ ಚಳುವಳಿ ಅನ್ನೋದು ಒಂದೊಂದು ಹೋರಾಟದ ರೂಪುರೇಷೆಗಳು ರೆಡಿ ಇರ್ತವೆ ಅವು ಇವರು ಕಿವಿಗೆ ಬೀಳ್ತವೆ ಆಗ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತವನ್ನು ಬಿಟ್ಟು ತೊಲಗಿ ಅಂತ ಒಂದು ಕಿಟ್ಟುಂಡ ಚಳುವಳಿ ಪ್ರಾರಂಭ ಆಗ್ತದೆ ಅದರ ಪ್ರಮುಖ ನಾಯಕತ್ವ ಹಾಸನ ಜಿಲ್ಲೆಯಲ್ಲಿ ನಮ್ಮ ಗುರು ರಾಮಸ್ವಾಮಿ ಅಯ್ಯಂಗಾರೇ ವಹಿಸ್ಕೊಳ್ತಾರೆ ಆ ಸಂದರ್ಭ ಹೇಗಪ್ಪ ಇರುತ್ತೆ ಅಂದರೆ ಒಂದು ಆ ಒಬ್ಬ ಕುಟುಂಬಕ್ಕೆ ಆ ಎಷ್ಟು ತೊಂದರೆಗಳು ಬಂದರೂ ಅವ ಅನುಭವಿಸುವಂಥ ಒಂದು ಶಕ್ತಿ ಸಾತ್ವಿಕ ಶಕ್ತಿ ದೇವರು ಕೊಟ್ಟಿದ್ದಾನೆ ಅನ್ನೋದಕ್ಕೆ ರಾಮಸ್ವಾಮಿ ಹೆಂಗಾರ ಅವರ ಕಾರಣ ಇಲ್ಲಿ ತಂದೆಗೆ ಲೊಕ್ಕು ಹೊಡೆದು ಪಾರ್ಶ್ವವಾಗಿ ಮೂರು ವರ್ಷಗಳಾಗಿರುತ್ತೆ ತಾಯಿ ತೀರೋಗಿರ್ತಾರೆ ನಲವತ್ತೆರಡರಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ತಾಯಿ ಹೋಗಿ ಎಂಟು ತಿಂಗಳಾಗಿರುತ್ತೆ ಅವ್ರು ಶ್ರಾದ್ದ ಮಾಡಬೇಕು ಅವರು ಈ ತಂದೆ ಇಲ್ಲಿ ಪಾರ್ಶ್ವವಾಯಿಯಿಂದ ನರಳುತ್ತಾ ಇರ್ತಾರೆ ಪಾರ್ಶ್ವವಾಯು ಪೀಡಿತರಾಗಿರ್ತಾರೆ ಆ ಸಂದರ್ಭದಲ್ಲಿ ಇವರನ್ನು ಅರೆಸ್ಟ್ ಮಾಡಿ ಇವರನ್ನು ತಗೊಂಡೋಗಿ ಹದಿನಾಲ್ಕು ತಿಂಗಳು ಜೈಲಿಗೆ ಹಾಕ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡರ ನಂತರ ಅವರು ಹದಿನಾಲ್ಕು ವರ್ಷ ಜೈಲು ಹದಿನಾಲ್ಕು ತಿಂಗಳು ಹದಿನಾಲ್ಕು ತಿಂಗಳು ಜೈಲು ವನವಾಸವನ್ನು ಅನುಭವಿಸಿ ನಂತರ ಇವರು ಬರ್ತಾರೆ ಬಂದು ನಂತರ ಮತ್ತೆ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಸ್ವತಂತ್ರ ಹೋರಾಟದ ರೂಪುರೇಷೆಗಳು ಮತ್ತು ಹಾಸನಿಗೆ ಬರೋದು ಗೊರವರಿಗೆ ಬರೋದು ಇದು ನಿರಂತರವಾಗಿ ನಿರಂತರವಾಗಿ ಜನ ಸಂಘಟನೆ ಮಾಡೋದು ಭಾಷಣಗಳನ್ನು ಮಾಡೋದು ಹೋರಾಟಗಳನ್ನು ಮಾಡೋದು ತೀವ್ರಗತಿಯಲ್ಲಿ ಬ್ರಿಟಿಷರ ವಿರುದ್ಧ ಹರಿಹಾಯೋದು ಈ ತಮ್ಮ ಭಾಷಣದಲ್ಲಿ ಯುವಕರನ್ನು ಸೆಳೆಯುವಂಥದ್ದು ತುಂಬ ಕಾರ್ಯಗಳನ್ನ ಕೆಲಸಗಳನ್ನ ಮಾಡ್ತಾ ಇರಬೇಕಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆದರೆ ಮೈಸೂರು ಸಂಸ್ಥಾನಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಾಗೋದೇ ಇಲ್ಲ ಯಾಕೆ ಅಂದರೆ ಮೈಸೂರು ಸಂಸ್ಥಾನದವರು ಮೈಸೂರಿನ ಪ್ರಾಂತ್ಯವನ್ನು ಬಿ ಬಿಟ್ಕೊಡೋದೇ ಇಲ್ಲ ಸ್ವಾತಂತ್ರ್ಯ ಸಂಗ್ರಾಮ ಸ್ವಾತಂತ್ರ್ಯಕ್ಕೆ ಆಗ ಮತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೈಸೂರು ಚಲೋ ಅಂತ ಒಂದು ಚಳುವಳಿಯನ್ನು ಪ್ರಾರಂಭಿಸ್ತಾರೆ ಅದರ ಪ್ರಮುಖ ನಾಯಕತ್ವವನ್ನು ಗುರು ರಾಮಸ್ವಾಮಿ ಅಂಗಾರ್ಯವರೇ ಒದಗಿಸಿಕೊಳ್ತಾರೆ ಯಾಕೆಂದರೆ ಮೈಸೂರು ಕಾಂಗ್ರೆಸ್ ಸಮಿತಿಯಲ್ಲಿ ಇವರು ಒಬ್ಬರು ಡೈರೆಕ್ಟ್ರಾಗಿರ್ತಾರೆ ಒಬ್ಬರು ಈ ಥರದ ಹೋರಾಟಗಳು ಸಾಕಷ್ಟು ಮಾಡಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಪುನಃ ಇವ್ರನ್ನ ಬಂಧಿಸಿ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ ಈ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ್ದು ಏನಿರುತ್ತೆ ಇದು ಎಲ್ಲ ಕಡೆಯೂ ಹರಡಿ ಮೈಸೂರು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಡೆಯೂ ಹರಡ್ತಾ ಇರುತ್ತೆ ತುಮಕೂರಿನಲ್ಲಿ ಈ ಹೋರಾಟದ ಚಳುವಳಿ ತೀವ್ರಗತಿಯಾಗಿ ಇದ್ದಾಗ ಆ ಹೋರಾಟದ ಜಾಗಕ್ಕೆ ಅವರ ಮಗ ರಾಮಚಂದ್ರ ಓದ್ತಾ ಇದ್ದಂಥವರು ಅವ್ರಿಗೆ ಆವಾಗ ಹದಿನೇಳನೇ ವರ್ಷ ಅವರು ಪದವಿಯನ್ನು ಓದ್ತಾ ಇದ್ದಾಗ ಆ ಹೋರಾಟದಕ್ಕೆ ಬಂದು ಇವರು ಭಾಷಣವನ್ನು ಮಾಡ್ತಾರೆ ಕುರ್ತು ಆಗ ಇವರು ಗುಂಡೇಟಿಗೆ ಬಲಿಯಾಗ್ತಾರೆ ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗಿ ಮರಣವನ್ನು ಹೊಂದ್ತಾರೆ ಈ ವಿಷಯ ಗೊತ್ತಾದ ಮೇಲೆ ಈ ವಿಷಯವನ್ನು ರಾಮಸ್ವಾಮಿ ಅವರಿಗೆ ತಿಳಿಸ್ತಾರೆ ನಿನ್ನ ಮಗ ಹೀಗೆ ಮರಣ ಹೊಂದಿದ್ದಾನೆ ಅಂತ ರಾಮಸ್ವಾಮಿ ಅವರು ಯಾವುದೇ ರೀತಿ ಒಂದು ಕಣ್ಣೀರನ್ನು ಹಾಕೋದಿಲ್ಲ ಏನು ಸ್ವಾಮಿ ನಿಮ್ಮ ಮಗ ಸತ್ವ ಇದ್ದಾನೆ ನಿಮಗೆ ಕಣ್ಣೀರೇ ಬರೋದಿಲ್ವ ಅಂತ ಆ ವಾರ್ತೆಯನ್ನು ಮುಟ್ಟಿಸಿದ್ದಂಥವ್ರು ಕೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ನನ್ನ ಮಗ ಯಾವುದಾದ್ರೂ ಹೊಳೆಯಲ್ಲಿ ಬಿದ್ದು ಸತ್ತೋಗಿದ್ರೆ ಅಥವಾ ಯಾವುದಾದ್ರೂ ರಸ್ತೆಯಲ್ಲಿ ಅಪಘಾತವಾಗಿ ಸತ್ತೋಗಿದ್ರೆ ಅದು ದುರ್ಮರಣಕ್ಕೆ ಈಡಾಗ್ತಿತ್ತು ಆದರೆ ನನ್ನ ಮಗ ಸತ್ತೋಗಿರೋದು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಾನು ಸಾಯಬೇಕಾಗಿತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಆದರೆ ನನ್ನ ಮಗ ಸತ್ತಿದ್ದಾನೆ ಅವನು ವೀರ ಸ್ವರ್ಗಕ್ಕೆ ಹೋಗ್ತಾನೆ ಹಂಗಾಗಿ ನಾನು ಕಣ್ಣೀರು ಹಾಕೋದಿಲ್ಲ ಅಂತ ಸಾತ್ವಿಕ ಶಕ್ತಿಯನ್ನು ಅವರು ಪಡೆದುಕೊಳ್ತಾರೆ ರಾಮಸ್ವಾಮಿ ಅಯ್ಯಂಗಾರವರು ಅವರು ರಾಮಸ್ವಾಮಿ ಅಯ್ಯಂಗಾರವರು ಹದಿನೇಳನೇ ವರ್ಷಕ್ಕೆ ಅವರ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಕ್ಕೆ ತೊಡಗಿಸ್ಕೊಳ್ಳೋದು ಅವ್ರ ಮಗ ಸತ್ತೊಯ್ದು ಹದಿನೇಳನೇ ವರ್ಷದಲ್ಲಿ ನಂತರ ಇವರು ಒಂದೊಂದಾಗಿ ತನ್ನ ಕುಡಿಗಳನ್ನೂ ಸಹ ಕೊಳ್ಕೋತಾರೆ ಈ ದೇಶಕ್ಕೋಸ್ಕರ ತನ್ನ ಕುಟುಂಬದ ಕುಡಿಯನ್ನೇ ಬಲಿ ಕೊಟ್ಟಂಥ ಏಕೈಕ ವ್ಯಕ್ತಿ ಏನಾರು ಇದ್ದರೆ ಅದು ನಮ್ಮ ಗುರು ರಾಮಸ್ವಾಮಿ ಅವರೇ ನಂತರ ಇವರು ನಮ್ಮ ಮೈಸೂರು ಸಂಸ್ಥಾನ ಸ್ವಾತಂತ್ರ್ಯಕ್ಕೆ ವಿಲೀನಗೊಳಿಸ್ಕೊತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರುತ್ತೆ ಇವರು ತನ್ನ ಮಕ್ಕಳುಗಳನ್ನ ಮದುವೆ ಮಾಡಿ ನಂತರ ಬೆಂಗಳೂರಿನಲ್ಲಿ ಸೆಟ್ಲಾಗ್ತಾರೆ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ತನ್ನ ಏನು ತನ್ನ ಜೀವನದ ಅರ್ಧ ಪಾಲನ್ನು ನೀಡಿದ್ರು ಇನ್ನು ಅರ್ಧ ಪಾಲನ್ನು ಈ ಕನ್ನಡ ಸಾಹಿತ್ಯಕ್ಕೋಸ್ಕರ ನೀಡಿದ್ದಾರೆ ಅವರು ಭೂತೈನ ಮಗು ಅಯ್ಯೋ ಅದು ಒಂದು ಗೊರೂರ್ನಲ್ಲಿ ನಡೆದಂಥ ಒಂದು ನೈಜ ಘಟನೆ ಅದು ಒಂದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಡಿಸ್ಟಿಕ್ ಮತ್ತು ಲೋಕಲ್ ಬೋರ್ಡ್ಗಳ ಪರೀಕ್ಷಾ ಮೇಲ್ವಿಚಕ ಮೇಲ್ವಿಚಾರಕರನ್ನಾಗಿ ಅವ್ರನ್ನ ನೇಮಿಸ್ಕೊಳ್ತಾರೆ ಏಳನೇ ತರಗತಿ ಓದಿರೋ ಅಂಥವ್ರನ್ನ ನಾವು ಪರೀಕ್ಷಾ ಮೇಲ್ವಿಚಾರಕರಾಗಿ ಒಬ್ಬ ಡೈರೆಕ್ಟ್ರಾಗಿ ಮಾಡ್ಕೊಂಡ್ರೆ ಏನು ಅನ್ಬೋದು ಬೋರ್ಡರು ಇಡೀ ಭಾರತ ದೇಶದಲ್ಲಿ ಇಡೀ ಕರ್ನಾಟಕದಲ್ಲಿ ತಾನು ಕುಳಿತುಕೊಳ್ಳುವ ಪರೀಕ್ಷೆಯಲ್ಲಿ ತಾನೇ ಬರೆದಂತಹ ಕೃತಿಯ ಪಠ್ಯ ಭಾಗವನ್ನು ಓದಬೇಕು ಅಂದರೆ ಓದಿ ಅದೇ ಭಾಗ ಪಠ್ಯ ಭಾಗವನ್ನು ಓದ್ತಾರೆ ಅಂದರೆ ಅದು ಏಕೈವ್ಯಕ್ತಿ ರಾಮಸ್ವಾಮಿ ಅಯ್ಯಂಗಾರ್ ಅವರು ರಾಮಸ್ವಾಮಿ ಅಯ್ಯಂಗಾರವರು ಅವರೇ ಬರೆದಂತಹ ಕೃತಿಯ ಅವರೇ ಕುಳಿತುಕೊಂಡು ಬರೆಯುವಂಥ ಪಠ್ಯ ಭಾಗದಲ್ಲಿ ಪಾಸಾಗೋದೇ ಕಷ್ಟ ಆಗಿರುತ್ತೆ ಇವರು ಹೇಮಾವತಿ ತೀರದ ಗಾಂಧಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಇವ್ರನ್ನ ಹೇಳ್ತಾರೆ ಗಾಂಧಿ ಅಂತ ಹೇಮಾವತಿ ತೀರದ ಗಾಂಧಿ ಅಂತ ಯಾಕೆ ಗಾಂಧಿ ಅಂತ ಹೇಳ್ತಾರೆ ಗಾಂಧಿಯ ಆದರ್ಶಗಳನ್ನು ತತ್ವಗಳನ್ನು ತಪ್ಪದೇ ಪಾಲಿಸಿದಂಥವ್ರು ಇವರು ಗುರೂರಿನಲ್ಲಿ ಗುರು ರಾಮಸ್ವಾಮಿ ಹೆಂಗಾರದು ಒಂದು ಸ್ಮಾರಕ ಆಗಬೇಕು ಒಂದು ಪುತ್ಥಳಿ ಆಗಬೇಕು ಅನ್ನೋದು ಈ ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರದೊಂದು ಕೋರಿಕೆಯೂ ಸಹ ಆಗಿದೆ ಅವ್ರ ಮಗಳು ಕೆನಡಾ ದೇಶದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಇದೇ ಪ್ರಪ್ರಥಮವಾಗಿ ಅಮೇರಿಕದ ಕೆನಡಾ ದೇಶದಿಂದ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿನ ರಾಜ್ಯ ಮಟ್ಟದ ಗುರೂರಿನಲ್ಲಿ ಅವರ ನೆಲೆಗಟ್ಟಿನಲ್ಲಿ ಅವ್ರ ನೆಲದಲ್ಲಿ ಅವರ ಮನೆ ಆವರಣದಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದರು